पवित्रम चरितम यस्याह पवित्रम जीवनम तथा पवित्रता स्वरूपिण्ये तस्यै कुर्मो नमो नमः। श्रीमाते शारदा देवी अवरु श्री रामकृष्णर अवतार कार्यदल्ली मूरु प्रधानवाद अंशगळन्न गुर्तिस्तारे। ಒಂದನೆಯದು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಸಾಧನೆ, ಎರಡನೆಯದು ಶ್ರೀರಾಮಕೃಷ್ಣರ ಸನಾತನ ಧರ್ಮ ಪ್ರಚಾರ, ಮೂರನೆಯದು ಶ್ರೀರಾಮಕೃಷ್ಣರ ಮಾನುಷ ಲೀಲೆ ಅಥವಾ ನರಲೀಲೆ. ಈ ಮೂರು ಪ್ರಧಾನ ಅಂಶಗಳಲ್ಲಿ ಮೂರನೆಯದಾದ ಮಾನುಷ ಲೀಲೆಯೇ ಅತ್ಯಂತ ಪ್ರಧಾನವಾದ ಅಂಶ ಅಂತ ಹೇಳ್ತಾರೆ ಶ್ರೀಮಾತಿಯವರು. ಆದ್ರಿಂದಲೇ ಶ್ರೀಮಾತಿಯವರ ಅಭಿಪ್ರಾಯದ ಪ್ರಕಾರ ಶ್ರೀರಾಮಕೃಷ್ಣರು ಮಾಡಿದ ಇತರ ಧರ್ಮಗಳ ಸಾಧನೆಯ ಉದ್ದೇಶ ಅಂತನ್ನೋದು ಸರ್ವಧರ್ಮ ಸಮನ್ವಯದ ಪ್ರಚಾರ ಅಲ್ಲ ಅಂತ. ಒಮ್ಮೆ ಶ್ರೀಮಾತಿಯವರು ಕೋಯಲ್ಪಾರ ಆಶ್ರಮದ ಅಧ್ಯಕ್ಷರಾದಂತಹ ಸ್ವಾಮಿ ಕೇಶವಾನಂದರ ಹತ್ತಿರ ಹೇಳ್ತಾರೆ, ಏನಪ್ಪ ಶ್ರೀರಾಮಕೃಷ್ಣರು ಆ ಇತರ ಎಲ್ಲ ಧರ್ಮಗಳ ಸಾಧನೆಗಳನ್ನ ಮಾಡಿದ್ರಲ್ಲ, ಅವೆಲ್ಲ ಸರ್ವಧರ್ಮ ಸಮನ್ವಯ ಭಾವವನ್ನ ಪ್ರಚಾರ ಮಾಡೋದಕ್ಕೋಸ್ಕರ ಅಂತ ನನಗನಿಸೋದಿಲ್ಲ. ಅವರು ಯಾವಾಗಲೂ ಭಗವದ್ ಆನಂದದಲ್ಲೇ ಇರ್ತಿದ್ರು. ಅವರು ವೈಷ್ಣವ ಶಾಕ್ತ ಕ್ರೈಸ್ತ ಮಹಮ್ಮದ ಸಂಪ್ರದಾಯದ ಪ್ರಕಾರ ಸಾಧನೆಗಳನ್ನ ಮಾಡಿದ್ಯಾಕೆ ಅಂತಂದ್ರೆ, ಆ ಧರ್ಮಗಳ ಮೂಲಕ ಕೂಡ ಅದೇ ಭಗವಂತನ ಆನಂದವನ್ನ ಸವಿಯೋಣ ಅಂತ. ಆ ಇತರ ಭಾವಗಳ ಮೂಲಕ ಕೂಡ ನಾನಾ ಲೀಲೆಗಳ ಆಸ್ವಾದವನ್ನ ಅನುಭವಿಸೋಣ ಅಂತ. ಅವರು ಈ ರೀತಿ ನಾನಾ ಭಾವಗಳಲ್ಲಿ ಲೀನರಾಗಿರುತ್ತಿದ್ದರಿಂದ ಅವರಿಗೆ ಹಗಲು ರಾತ್ರಿಗಳು ಕಳೆದದ್ದೇ ಗೊತ್ತಾಗುತ್ತಿರಲಿಲ್ಲ. ಆದ್ರೆ ನೋಡಪ್ಪ, ಅವರ ಜೀವನದಲ್ಲಿ ನೀನು ಪ್ರಧಾನವಾಗಿ ಗಮನಿಸಬೇಕಾದ್ದು ತ್ಯಾಗ ವೈರಾಗ್ಯವನ್ನ. ಈ ಯುಗದಲ್ಲಿ ಅವರು ತೋರಿಕೊಟ್ಟ ಪ್ರಧಾನವಾದ ಗುಣವೇ ತ್ಯಾಗ. ಇಂತಹ ಸಹಜ ಸ್ವಾಭಾವಿಕ ತ್ಯಾಗವನ್ನ ಯಾರಾದರೂ ಎಂದಾದರೂ ಕಂಡಿದ್ದಾರೇನಪ್ಪ? ಆದರೆ ನೀನು ಹೇಳಿದ ಹಾಗೆ ಅವರ ಸರ್ವಧರ್ಮ ಸಮನ್ವಯದ ವಿಚಾರವೂ ಕೂಡ ನಿಜ. ಹಿಂದಿನ ಅವತಾರಗಳಲ್ಲಿ ಮಾಡಿದ ಹಾಗೆ ಈ ಭಾವವನ್ನೇ ಹೆಚ್ಚು ಪ್ರಧಾನವಾಗಿ ಮಾಡಿದ್ರಿಂದ ಇತರ ಭಾವಗಳೆಲ್ಲ ಹಿನ್ನೆಲೆಯಲ್ಲಿ ನಿಲ್ಲುವ ಹಾಗಾದವು ಅಷ್ಟೇ ಅಂತ ಹೇಳ್ತಾರೆ ಶ್ರೀಮಾತಿಯವರು. ಶ್ರೀರಾಮಕೃಷ್ಣರ ಅವತಾರ ಕಾರ್ಯದ ಸಂಬಂಧವಾಗಿ ಶ್ರೀಮಾತಿಯವರು ಎತ್ತಿ ತೋರಿಕೊಟ್ಟ ಈ ಕೆಲವು ಅಂಶಗಳು ಅತ್ಯಂತ ಗಮನಾರ್ಹವಾದವುಗಳು. ಸ್ವತಃ ಶ್ರೀಮಾತಿಯವರೇ ವಿಶೇಷ ಮಹಿಮಾವಂತರಾದ್ದರಿಂದ ಮಾತ್ರವೇ ಅವರು ಶ್ರೀರಾಮಕೃಷ್ಣರ ಅವತಾರದ ವೈಶಿಷ್ಟ್ಯವನ್ನ ಇಷ್ಟೊಂದು ಒಳಹೊಕ್ಕು ತೋರಿಕೊಡೋದಕ್ಕೆ ಸಾಧ್ಯವಾಯಿತು. ಮಹಿಮೆ ಮಹಿಮೆಯ ನರಿಯುವುದೆಂದಂಬರಮ್ಮ, ಗುರುವರ್ಯನಂ ತಿಳಿದ ನೀ ಮಹಿಮಳಮ್ಮ ಅಂತನ್ನೋ ಈ ಮಾತು ನೂರಕ್ಕೆ ನೂರು ಸತ್ಯ. ಇತರರ ಮಹಿಮೆಯನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಮಹಿಮಾವಂತರಾಗಿರಬೇಕಾಗುತ್ತದೆ. ಮಹಿಮಾವಂತರು ಮಾತ್ರ ಮಹಿಮಾವಂತರನ್ನ ಅರಿಯಬಲ್ಲರು. ಇಲ್ಲಿ ಶ್ರೀರಾಮಕೃಷ್ಣರ ಮಹಿಮೆಯನ್ನ ಅರಿಯಬಲ್ಲ ಮಹಿಮಾವಂತರಾಗಿದ್ದಾರೆ ಶ್ರೀಮಾತಿಯವರು. ಶ್ರೀರಾಮಕೃಷ್ಣರನ್ನ ಜಗತ್ತು ಗುರುತಿಸಿದ ಬಗೆಯೇ ಬೇರೆ. ಅವರನ್ನ ಸರ್ವಭಾವ ಸಮನ್ವಯಾಚಾರ್ಯ ಅಂತ, ಸರ್ವ ಯೋಗ ಸಮನ್ವಯಾಚಾರ್ಯ ಅಂತ, ಸರ್ವ ಧರ್ಮ ಸಮನ್ವಯಾಚಾರ್ಯ ಅಂತ ಗುರುತಿಸಿದೆ ಜಗತ್ತು. ಹೀಗೆ ಸರ್ವಧರ್ಮಗಳನ್ನ ಪ್ರಚಾರ ಮಾಡೋದಕ್ಕಾಗಿಯೇ ಆಯಾಯ ಧರ್ಮಗಳನ್ನ ಪ್ರತ್ಯೇಕವಾಗಿ ಸಾಧನೆ ಮಾಡಿ ಸಿದ್ಧಿಸಿಕೊಂಡ್ರು ಅಂತ ತಿಳಿದುಕೊಂಡಿದೆ ಜಗತ್ತು. ಆದರೆ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣರು ಇತರ ಧರ್ಮಗಳ ಸಾಧನೆ ಮಾಡಿದ್ದು ಆ ಧರ್ಮಗಳ ಮೂಲಕ ಕೂಡ ಅದೇ ಭಗವಂತನ ಆನಂದವನ್ನ ಆಸ್ವಾದಿಸೋದಕ್ಕೋಸ್ಕರ ಅಂತ. ಎಷ್ಟು ಸತ್ಯ ಈ ಮಾತು! ಸ್ವಯಂ ಶ್ರೀರಾಮಕೃಷ್ಣರೇ ಈ ಸಂಬಂಧವಾಗಿ ಹೇಳಿದ್ದುಂಟು. ನಾನು ಒಂದೇ ವಾದ್ಯವನ್ನ ಭೋ ಅಂತ ಓದುವವನಲ್ಲ, ನಾನಾ ರಾಗ ರಾಗಿಣಿಗಳನ್ನ ನುಡಿಸಿ
ಆನಂದಿಸುವವನು ನಾನು ಅಂತ. ಅಂತಂದ್ರೆ ಏನರ್ಥ? ನಾನಾ ಧರ್ಮಗಳ ಮೂಲಕ ಭಗವಂತನ ವಿವಿಧ ಲೀಲೆಗಳ ಆಸ್ವಾದವನ್ನು ಅನುಭವಿಸುವವರು ಶ್ರೀರಾಮಕೃಷ್ಣರು ಅಂತ. ಭಗವದ್ ಆನಂದವನ್ನು ಅನುಭವಿಸುವುದೇ ಪ್ರತಿಯೊಂದು ಧರ್ಮದ ಮುಖ್ಯ ಉದ್ದೇಶ. ಆದ್ರಿಂದ ಶ್ರೀಮಾತಿಯವರು ಸರಿಯಾಗಿ ಹೇಳಿದ್ದಾರೆ. ಏನಪ್ಪ, ಶ್ರೀರಾಮಕೃಷ್ಣರು ಆ ಇತರ ಎಲ್ಲ ಧರ್ಮಗಳ ಸಾಧನೆಗಳನ್ನು ಮಾಡಿದ್ರಲ್ಲ, ಅವೆಲ್ಲ ಸರ್ವಧರ್ಮ ಸಮನ್ವಯ ಭಾವವನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಅಂತ ನನಗನಿಸೋದಿಲ್ಲ. ಅವರು ವೈಷ್ಣವ ಶಾಕ್ತ ಕ್ರೈಸ್ತ ಮಹಮ್ಮದ ಸಂಪ್ರದಾಯದ ಪ್ರಕಾರ ಸಾಧನೆ ಮಾಡಿದ್ ಯಾಕೆ ಅಂತಂದ್ರೆ, ಆ ಧರ್ಮಗಳ ಮೂಲಕ ಕೂಡ ಅದೇ ಭಗವಂತನ ಆನಂದವನ್ನ ಸವಿಯೋಣ ಅಂತ. ಹೀಗೆ ಹೇಳ್ತಾ ಶ್ರೀಮಾತಿಯವರು ಶ್ರೀರಾಮಕೃಷ್ಣರ ಅವತಾರ ಕಾರ್ಯದ ಅತ್ಯಂತ ಪ್ರಧಾನ ಆದರ್ಶವೊಂದನ್ನ ಎತ್ತಿ ತೋರ್ತಾ ಹೇಳ್ತಾರೆ, ನೋಡಪ್ಪ, ಅವರ ಜೀವನದಲ್ಲಿ ನೀನು ಪ್ರಧಾನವಾಗಿ ಗಮನಿಸಬೇಕಾದ್ದು ತ್ಯಾಗ ವೈರಾಗ್ಯವನ್ನ. ಈ ಯುಗದಲ್ಲಿ ಅವರು ತೋರಿಕೊಟ್ಟ ಪ್ರಧಾನವಾದ ಆದರ್ಶವೇ ತ್ಯಾಗ. ಇಂತಹ ಸಹಜ ಸ್ವಾಭಾವಿಕ ತ್ಯಾಗವನ್ನ ಯಾರಾದರೂ ಎಂದಾದರೂ ಕಂಡಿದಾರೇನಪ್ಪ ಅಂತ. ಶ್ರೀರಾಮಕೃಷ್ಣರ ಮಹಾತ್ಯಾಗ, ಮಹಾವೈರಾಗ್ಯ ಇವನ್ನ ಜನ ಗುರುತಿಸಲಿಲ್ಲ ಅಂತಲ್ಲ, ಆದರೆ ಶ್ರೀಮಾತಿಯವರು ಗುರುತಿಸಿದ ಹಾಗೆ ಗುರುತಿಸಲಿಲ್ಲ. ಭಗವಂತ ಯುಗ ಯುಗದಲ್ಲೂ ಅವತಾರ ತಾಳಿ ಆಯಾ ಯುಗಕ್ಕೆ ಪ್ರಧಾನವಾಗಿ ಯಾವ ಆದರ್ಶ ಬೇಕಾಗಿದೆಯೋ ಅದನ್ನ ತೋರಿಕೊಡ್ತಾನೆ. ಭಗವಂತ ಷಡ್ಗುಣ್ಯ ಪರಿಪೂರ್ಣ. ಯಾವುದು ಈ ಷಡ್ಗುಣ? ಆರು ಗುಣ ಯಾವುದದು? ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ. ಈ ಆರು ಗುಣಗಳು. ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ ಯಶಸ್ಸಶ್ರಿಯ, ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಿಣ. ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ, ವೈರಾಗ್ಯ. ಈ ಆರು ಗುಣಗಳನ್ನ ಭಗ ಅಂತ ಕರೆಯಲಾಗಿದೆ. ಈ ಭಗ ಇರುವವನೇ ಭಗವಂತ. ಶ್ರೀರಾಮಕೃಷ್ಣರು ಆರನೇ ಭಗವಾದಂತಹ ವೈರಾಗ್ಯವನ್ನ ಅತ್ಯಂತ ಪರಿಪೂರ್ಣ ರೂಪದಲ್ಲಿ ಪ್ರಕಟಗೊಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಶ್ರೀಮಾತಿಯವರು. ಶ್ರೀರಾಮಕೃಷ್ಣರ ದಿವ್ಯ ಜೀವನವನ್ನ ಓದಿದಂತಹ ನಿಮಗೆ ಅವರ ಈ ದಿವ್ಯ ವೈರಾಗ್ಯದ, ದಿವ್ಯ ತ್ಯಾಗದ ಪರಿಚಯ ಆಗದಿರಲಿಕ್ಕಿಲ್ಲ. ಮದುವೆಯಾದ ಮಡದಿಯನ್ನ ಮನಸ್ಸಿನಿಂದಲೂ ಮುಟ್ಟಿದವರಲ್ಲ ಶ್ರೀರಾಮಕೃಷ್ಣರು. ಒಂದು ಕೈಯಲ್ಲಿ ರೂಪಾಯಿ ನಾಣ್ಯ, ಇನ್ನೊಂದು ಕೈಯಲ್ಲಿ ಹಿಡಿಮಣ್ಣು ಹಿಡಿದುಕೊಂಡು ಟಾಕಾ ಮಾಟಿ ಮಾಟಿ ಟಾಕಾ, ಹೊನ್ನೆ ಮಣ್ಣು ಮಣ್ಣೆ ಹೊನ್ನು ಅಂತ ಹೀಗೆ ಹೊನ್ನು ಮಣ್ಣನ್ನ ಸಮಾನವಾಗಿ ಭಾವಿಸಿ ಎರಡನ್ನೂ ಗಂಗೆಗೆ ಎಸೆದವರು ಶ್ರೀರಾಮಕೃಷ್ಣರು. ಆದ್ರಿಂದಲೇ ಸ್ವಾಮಿ ವಿವೇಕಾನಂದರು ಅವರನ್ನ ಆರತ್ರಿಕ ಹಾಡಿನಲ್ಲಿ ಸ್ತುತಿ ಮಾಡಿದ್ದಾರೆ. ವಂಚನ ಕಾಮ ಕಾಂಚನ ಅತಿ ನಿಂದಿತ ಇಂದ್ರಿಯ ರಾಗ್, ವಂಚನ ಕಾಮ ಕಾಂಚನ ಅತಿ ನಿಂದಿತ ಇಂದ್ರಿಯ ರಾಗ್ ಅಂತ. ಶ್ರೀಮಾತಿಯವರ ಅಭಿಮತದಂತೆ ಶ್ರೀರಾಮಕೃಷ್ಣರು ಕಲಿಯುಗಕ್ಕೆ ತ್ಯಾಗ ವೈರಾಗ್ಯದ ಆದರ್ಶವನ್ನ ನೀಡಿ ಹೋಗಿದ್ದಾರೆ. ಕಲಿಯುಗಕ್ಕೆ ತ್ಯಾಗ ವೈರಾಗ್ಯದ ಆದರ್ಶವೇ ಬಹಳ ಪ್ರಧಾನವಾಗಿ ಬೇಕಾದ್ದು ಅಂತ ಯಾವ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಅವರು ಅಂತ ಕೇಳಿದ್ರೆ, ಇಂದಿನ ಜನಕೋಟಿಯ ಮನಸ್ಸು ಅತ್ಯಂತ ರಭಸದಿಂದ ಯಾವ ಕಡೆಗೆ ಓಡ್ತಾ ಇದೆ ಅಂತ ಅನ್ನೋದನ್ನ ನೀವು ಗಮನಿಸಿದ್ದೆ ಆದ್ರೆ ನಿಮಗೆ ಉತ್ತರ ಹೊಳಿತದೆ. ಈ ಕಲಿಯುಗದಲ್ಲಿ ಜನಸಾಮಾನ್ಯರ ಮನಸ್ಸು ಅತ್ಯಂತ ವೇಗವಾಗಿ ಓಡ್ತಾ ಇರೋದು ಎರಡು ವಸ್ತುಗಳ ಹಿಂದೆ. ಒಂದನೇದು ಹೆಣ್ಣು, ಎರಡನೇದು ಹೊನ್ನು. ಇಂದಿನ ಜನಕೋಟಿಯ ಮನಸ್ಸೆಲ್ಲ ಈ ಎರಡು ಪಾಶಗಳಿಂದ ಬಲವಾಗಿ ಬಿಗಿಯಲ್ಪಟ್ಟಿವೆ. ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲೂ ಕೂಡ ಈ ಹೆಣ್ಣು ಹೊನ್ನಿನ ಕಡೆಗೆ ಕಣ್ಣು. ಒಮ್ಮೆ ಒಂದು ದೇವಿಯ ದೇವಸ್ಥಾನಕ್ಕೆ ಇಬ್ರು ಹೋದ್ರಂತೆ. ಅಲ್ಲಿ ಹಲವಾರು ಜನ ಭಕ್ತಾದಿಗಳು ಅದಾಗಲೇ ಬಂದು ಸೇರಿದ್ದಾರೆ. ದೇವಿಗೆ ಕುಂಕುಮಾರ್ಚನೆ ನಡೀತಾ ಇದೆ. ಆಗ ಆ ಇಬ್ರು ಸ್ನೇಹಿತರಲ್ಲಿ ಒಬ್ಬ ಇನ್ನೊಬ್ಬನ್ನ ಕೇಳ್ತಾನಂತೆ, ಏನಯ್ಯ, ಯಾವ ಕಡೆ ನೋಡಿಕೊಂಡು ದೇವಿ ದರ್ಶನ ಮಾಡ್ತಾ ಇದೆಯೋ ಅಂತ.
ಅವನು ಯಾಕೆ ಹಾಗೆ ಕೇಳ್ದ ಅಂತಂದ್ರೆ, ಈತ ದೇವಿಯ ವಿಗ್ರಹದ ಕಡೆಗೇನೋ ಕೈ ಮುಗಿದುಕೊಂಡು ನಿಂತಿದ್ದಾನೆ, ಆದ್ರೆ ಮುಖ ಮಾತ್ರ ಬೇರೆ ಕಡೆ ತಿರುಗಿಕೊಂಡಿದೆ. ಮನುಷ್ಯನ ಮನಸ್ಸಿನಲ್ಲಿ ಕಾಮಕಾಂಚನ ತುಂಬಿಕೊಂಡಿರೋದ್ರಿಂದ ಅವನು ದೇವಸ್ಥಾನಕ್ಕೆ ಹೋದರೂ ಕೂಡ ಅವನ ಮನಸ್ಸು ದೇವರ ಕಡೆಗೆ ಹೋಗೋದಿಲ್ಲ. ಆದ್ರಿಂದಲೇ ಶ್ರೀಮಾತೆಯವರು ಹೇಳ್ತಾರೆ, ನೋಡಪ್ಪ, ಮನುಷ್ಯ ಎಂದೆಂದಿಗೂ ಭಗವಂತನನ್ನ ಮರೆತುಕೊಂಡೇ ಇರ್ತಾನೆ. ಆದ್ರಿಂದ ಇಂಥ ದುಸ್ಥಿತಿ ಅಧಿಕವಾದಾಗಲೆಲ್ಲ ಭಗವಂತನೇ ಧರೆಗಿಳಿದು ಬಂದು ಭಗವಂತನ ಕಡೆಗೆ ಮನ ಕೊಡಬೇಕಾದ ಮಾರ್ಗವನ್ನ ಭಗವಂತನೇ ತೋರಿಕೊಡ್ತಾನೆ. ಈ ಸಲ ಅವನು ತ್ಯಾಗವನ್ನು ತೋರಿಕೊಟ್ಟಿದ್ದಾನೆ ಅಂತ. ಕಾಮಿನಿ ಕಾಂಚನ ತ್ಯಾಗ ಮಾಡದೆ ಭಗವಂತನಲ್ಲಿ ಅನುರಾಗ ತಾಳೋದಕ್ಕೆ ಸಾಧ್ಯವೇ ಇಲ್ಲ. ಕಾಮಕಾಂಚನ ತ್ಯಾಗ ಮಾಡದೆ ಅಂತಂದ್ರೆ ನಿಸ್ವಾರ್ಥ ಮನೋಭಾವ ಇಲ್ಲದೆ ಇದ್ರೆ ಸರಿಯಾದ ರೀತಿಯಲ್ಲಿ ಜನಸೇವೆ, ಸಮಾಜ ಸೇವೆ ಇದನ್ನೇ ಮಾಡೋದಕ್ಕೆ ಸಾಧ್ಯವಿಲ್ಲ. ಇನ್ನು ಇಂಥ ಭೋಗಾಸಕ್ತಿ ಭರಿತವಾದ ಮನಸ್ಸಿನಿಂದ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ? ಬಹಳ ದೂರದ ಮಾತು. ಇಲ್ಲಿಯವರೆಗೆ ನಾವು ಶ್ರೀಮಾತಿಯವರ ಗುರುತ್ವ, ಮಾತೃತ್ವ ಹಾಗೂ ದೇವಿತ್ವದ ಕುರಿತಾಗಿ ತಿಳಿದ ಹಾಗಾಯಿತು. ಆದರೆ ಭಗವಂತನೇ ಆಗಲಿ, ಭಗವತಿಯೇ ಆಗಲಿ, ಮನುಷ್ಯ ದೇಹ ಧರಿಸಿಯೇ ಅವತರಿಸಿ ಬರಬೇಕಾಗಿದೆ. ಮನುಷ್ಯರೊಂದಿಗೆ ಬೆರೆತು ಮನುಷ್ಯರಂತೆ ನಡೆದೆ ಮಾನವ ಮಾಧವನಾಗುವ ರೀತಿಯನ್ನ ತೋರಿಕೊಡಬೇಕಾಗಿದೆ. ಇದರ ಬದಲಿಗೆ ಭಗವಂತ ಅತಿಮಾನುಷ ರೂಪಧಾರಿಯಾಗಿ ಬಂದ್ರೆ ಅವನ ಕಾರ್ಯ ಸಫಲವಾಗೋದಿಲ್ಲ. ಆದ್ರಿಂದ ಅವನು ಮಾನವ ರೂಪಧಾರಿಯಾಗಿಯೇ ಬರಬೇಕಾಗಿದೆ. ಆದರೆ ಮಾನವ ರೂಪಧಾರಿಯಾಗಿ ಬಂದ ಮೇಲೆ ಮಾನವ ಸಹಜವಾಗಿಯೇ ನಡೆದುಕೊಳ್ಳಬೇಕಾಗುತ್ತದೆ. ಭಗವಂತನಿಂದ ಸೃಷ್ಟಿಯಾದಂತಹ ಈ ಪ್ರಪಂಚ ಯಂತ್ರಕ್ಕೆ ತನ್ನದೇ ಆದಂತಹ ಒಂದು ರೀತಿ ಇದೆ. ಇದನ್ನ ಭೌತಿಕ ದೇಹ ಧರಿಸಿ ಬಂದವರೆಲ್ಲರೂ ಅನುಸರಿಸಿ ನಡೆಯಲೇಬೇಕಾಗಿದೆ. ಶ್ರೀರಾಮಕೃಷ್ಣರೇ ಹೇಳ್ತಾ ಇದ್ದ ಹಾಗೆ ಸ್ವಯಂ ಭಗವಂತನೇ ಪಾಂಚಭೌತಿಕ ಶರೀರ ಧರಿಸಿ ಅವತರಿಸಿ ಬಂದರೂ ಕೂಡ ಅವನು ಇತರ ಮನುಷ್ಯರಂತೆಯೇ ನಡೆದುಕೊಳ್ಳಬೇಕಾಗುತ್ತದೆ. ಅವನು ಹಾಗೆ ಇತರರಂತೆಯೇ ನಡೆದುಕೊಳ್ಳೋದ್ರಿಂದ ಅವನನ್ನ ಗುರುತಿಸೋದು ಕಷ್ಟವಾಗಿ ಬಿಡುತ್ತದೆ. ಅವನಿಗೆ ಇತರ ಮನುಷ್ಯರಂತೆಯೇ ಹಸಿವಾಗುತ್ತದೆ, ಬಾಯಾರಿಕೆ ಆಗುತ್ತದೆ, ಕಾಯಿಲೆ ಬರ್ತದೆ, ಚಿಂತೆ ಇರುತ್ತದೆ, ಕೆಲವು ಸಲ ಭಯ ಕೂಡ ಪಡ್ತಾನೆ. ಒಟ್ಟಿನಲ್ಲಿ ಈ ಪಂಚಭೂತಗಳ ಸೆರೆಯಲ್ಲಿ ಸಿಕ್ಕಿಕೊಂಡು ಪರಬ್ರಹ್ಮನು ಅಳುತ್ತಾನೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಶ್ರೀರಾಮ ಸೀತೆಗಾಗಿ ಅತ್ತ ವಿಚಾರ ನಿಮಗೆಲ್ಲ ಗೊತ್ತು. ಶ್ರೀಮಾತಿಯವರ ಸೋದರ ಸೊಸೆಯ ಮಗನಾದಂತಹ ನ್ಯಾಡ ಸತ್ತಾಗ ಶ್ರೀಮಾತಿಯವರು ಕಣ್ಣೀರ್ ಹಾಕಿ ಅಳ್ತಾರೆ. ಬೆಂಗಳೂರಿನ ನಾರಾಯಣ ಅಯ್ಯಂಗಾರರು ಆಗ ಅಲ್ಲಿದ್ರು. ಅವರು ಶ್ರೀಮಾತಿಯವರನ್ನು ಕೇಳ್ತಾರೆ, ಅಮ್ಮ, ನ್ಯಾಡ ಸತ್ತದ್ದಕ್ಕೆ ನೀವು ಹೀಗೆ ಸಾಮಾನ್ಯ ಮನುಷ್ಯರಂತೆ ಅಳೋದ್ಯಾಕೆ ಅಂತ. ಅದಕ್ಕೆ ಶ್ರೀಮಾತಿಯವರು ಹೇಳ್ತಾರೆ, ಏನ್ ಮಾಡ್ಲಪ್ಪ, ನಾನು ಸಂಸಾರದಲ್ಲಿದ್ದೇನೆ, ಆದ್ರಿಂದ ಈಗ ಈ ಸಂಸಾರ ಅಂತನೋ ಮರದ ಹಣ್ಣುಗಳನ್ನ ತಿನ್ಲೇಬೇಕಲ್ವೇ, ಆದ್ರಿಂದ ಅಳ್ತಾ ಇದ್ದೇನೆ ಅಂತ. ಶ್ರೀಮಾತಿಯವರು ಸಾಕ್ಷಾತ್ ದೇವಿಯೇ ನಿಜ, ಆದರೂ ಮಾನವ ಶರೀರದಿಂದ ಮಾನವರ ನಡುವೆ ಇದ್ದಾರೆ. ಆದ್ರಿಂದ ಅವರಲ್ಲಿ ದೇವಿ ಭಾವ, ಮಾನವೀ ಭಾವ ಈ ಎರಡೂ ಭಾವಗಳು ಸಮಾನವಾಗಿ ಅವರ ಅನುಭವಕ್ಕೆ ಬರುತ್ತವೆ. ಒಂದು ದಿನ ಅವರು ಉದ್ಬೋಧನದಲ್ಲಿ ಕೆಲವು ಭಕ್ತರ ಹತ್ತಿರ ಹೇಳ್ತಾರೆ, ಜನ ನನ್ನನ್ನ ದೇವಿ ಅಂತ ಕರೀತಾರೆ, ನನಗೂ ಕೂಡ ಹಾಗೆಯೇ ಅನ್ನಿಸ್ತದೆ. ಇಲ್ಲದೆ ಹೋದ್ರೆ ನನ್ನ ಜೀವನದಲ್ಲಿ ಅದ್ಭುತವಾದ ಘಟನೆಗಳೆಲ್ಲ ನಡೆಯುತ್ತವಲ್ಲ, ಈ ಅದ್ಭುತ ಘಟನೆಗಳ ವಿಷಯವಾಗಿ ಯೋಗಿನ್, ಗೋಲಾಪ್ ಇವರಿಬ್ಬರಿಗೂ ಚೆನ್ನಾಗಿ ತಿಳಿದಿದೆ. ನನ್ನ ಮನಸ್ಸಿಗೇನಾದರೂ ಬಂದ್ರೆ ಅಂತಂದ್ರೆ ಈ ಘಟನೆ ನಡೆಯಲಿ ಅಂತ ನಾನು ಭಾವಿಸಿದ್ರೆ ಆ ಘಟನೆ ನಡೆದೇ ನಡೀತದೆ. ನಾನು ಏನಾದರೂ ತಿನ್ನಬೇಕು ಅಂತ ಭಾವಿಸಿದ್ರೆ ಹೇಗೋ ಮಾಡಿ ಭಗವಂತ ಅದನ್ನು ನನಗೆ ಒದಗಿಸಿ ಕೊಡ್ತಾನೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತಿಯವರು. ಇನ್ನೊಂದು ಸಂದರ್ಭ, ಜಯರಾಮ್ ಬಾಟಿಯಲ್ಲಿ
ಶ್ರೀಮಾತೆಯವರು ಕುಳಿತುಕೊಂಡು ತಮ್ಮ ಭಕ್ತಾದಿಗಳಿಗೆ ಪತ್ರ ಬರೆಯಿಸ್ತಾ ಇದ್ರು. ಅವರಿಗೆ ಬಂದಂತಹ ಒಂದು ಪತ್ರದಲ್ಲಿ ಅವರನ್ನ ಸಾಕ್ಷಾತ್ ದೇವಿ ಅಂತ ಸ್ತುತಿ ಮಾಡಿ ಯಾರೋ ಬರೆದಿದ್ರು. ಆ ಪತ್ರವನ್ನ ಓದಿಸಿ ಕೇಳಿ ಶ್ರೀಮಾತೆಯವರು ಹೇಳ್ತಾರೆ, ನೋಡಪ್ಪ, ನಾನು ರಾಮಚಂದ್ರ ಮುಖರ್ಜಿಯ ಮಗಳು. ಜಯರಾಂಬಾಟಿಯಲ್ಲಿ ನನ್ನ ಸಮವಯಸ್ಸಿನ ಎಷ್ಟೋ ಮಂದಿ ಹೆಂಗಸರಿದ್ದಾರೆ, ಅವರಿಗೂ ನನಗೂ ಏನು ವ್ಯತ್ಯಾಸ? ಆದರೆ ಎಲ್ಲೆಲ್ಲಿಂದಲೋ ಎಷ್ಟೊಂದು ಜನ ಭಕ್ತರು ಬಂದು ನನಗೆ ಪ್ರಣಾಮ ಮಾಡ್ತಾ ಇದ್ದಾರಲ್ಲ, ಅವರೆಲ್ಲ ಯಾವ ಕಡೆಯವರು ಅಂತ ಇಲ್ಲಿಯವರು ಯಾರಿಗೂ ಗೊತ್ತಿಲ್ಲ. ಅಲ್ಲದೆ ಅವರೆಲ್ಲ ಯಾರು ಅಂತ ಪರಿಚಯ ಮಾಡಿಕೊಂಡಾಗ ತಿಳಿದು ಬರುತ್ತೆ, ಕೆಲವರೆಲ್ಲ ಮ್ಯಾಜಿಸ್ಟ್ರೇಟ್ಗಳಂತೆ, ಕೆಲವರೆಲ್ಲ ಲಾಯರುಗಳಂತೆ. ಇವರೆಲ್ಲ ಬರ್ತಾ ಇದ್ದಾರಲ್ಲ ಇಲ್ಲಿಗೆ, ಹೇಗಿದು ಅಂತ ನನ್ನಷ್ಟಕ್ಕೆ ನಾನೇ ಭಾವಿಸ್ತೇನೆ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಆದರೆ ಶ್ರೀಮಾತೆಯವರು ಈ ವಿಷಯದ ಕಡೆಗೆ ಗಮನ ಸೆಳೆದರೆ ಹೊರತು ಅದು ಯಾಕೆ ಹಾಗೆ ಅಂತ ಅನ್ನೋದಕ್ಕೆ ಅವರೇ ಏನೂ ಹೇಳಲಿಲ್ಲ. ಆದರೆ ಈ ಮಾತಿನ ಮರ್ಮವನ್ನ ಅರಿಯೋದಕ್ಕೆ ಆ ಬ್ರಹ್ಮಚಾರಿಗಳಿಗೇನು ಕಷ್ಟವಾಗಲಿಲ್ಲ. ಅವರು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಕೇಳ್ತಾರೆ, ಅಮ್ಮ, ನಿಮಗೆ ನಿಮ್ಮ ಸ್ವಂತ ಸ್ವರೂಪದ ಜ್ಞಾಪಕ ಯಾವಾಗಲೂ ಇರೋದಿಲ್ವೇ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಹಾಗೆ ಎಲ್ಲ ಸಮಯದಲ್ಲೂ ಜ್ಞಾಪಕ ಇರುತ್ತೇನಪ್ಪ, ಹಾಗೆ ಯಾವಾಗಲೂ ಜ್ಞಾಪಕದಲ್ಲಿ ಇದ್ಬಿಟ್ರೆ ಈ ಸಾಂಸಾರಿಕ ಕೆಲಸ ನನ್ನಿಂದ ನಡೆಯೋದಕ್ಕೆ ಸಾಧ್ಯವೇನು? ಆದರೆ ಇಷ್ಟೆಲ್ಲ ಕೆಲಸ ಕಾರ್ಯಗಳ ನಡುವೆಯೂ ಕೂಡ ನನಗೆ ಇಷ್ಟವಾದಾಗ ಸ್ವಲ್ಪ ಮನನ ಮಾಡಿದರೆ ಸಾಕು, ಮಹಾಮಾಯಿಯ ಲೀಲಾ ವಿಲಾಸಗಳೆಲ್ಲ ದೃಗ್ಗೋಚರವಾಗಿ ಬಿಡುತ್ತವೆ ಅಂತ. ಇನ್ನೊಮ್ಮೆ ಜಯರಾಮ್ ಬಾಟಿಯಲ್ಲಿ ಅಡುಗೆ ಮಾಡ್ತಾ ಕುಳಿತಿದ್ದಾರೆ ಶ್ರೀಮಾತೆಯವರು. ಒಬ್ಬ ಭಕ್ತ ಅವರನ್ನು ಕೇಳ್ತಾನೆ, ಅಮ್ಮ, ನೀವು ಸಾಕ್ಷಾತ್ ದೇವಿಯೇ ಅಂದಮೇಲೆ ಇಲ್ಲಿ ಸಾಮಾನ್ಯ ಹೆಂಗಸಿನ ಹಾಗೆ ಚಪಾತಿ ತಟ್ಟುತ್ತಾ ಕುಳಿತಿದ್ದೀರಲ್ಲ, ಇದೆಲ್ಲ ಏನಿದು? ಇದೆಲ್ಲ ಮಾಯಾಲೀಲೆಯೋ ಹೇಗೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಮಾಯಾಲೀಲೆಯಲ್ಲದೇ ಇದ್ರೆ ಇನ್ನೇನು ಮತ್ತೆ, ಮಾಯಾಲೀಲೆಯಲ್ಲದೇ ಇದ್ರೆ ನಾನು ಈ ಸ್ಥಿತಿಯಲ್ಲಿ ಯಾಕಿರಬೇಕಾಗಿತ್ತು? ನಾನು ವೈಕುಂಠದಲ್ಲಿ ನಾರಾಯಣನ ಜೊತೆಯಲ್ಲಿ ಇರಬೇಕಾದವಳು. ಆದರೆ ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದ್ರೆ, ಭಗವಂತ ಮನುಷ್ಯ ರೂಪ ತಾಳಿ ನರಲೀಲೆ ಆಡೋದಕ್ಕೆ ಇಷ್ಟಪಡ್ತಾನಲ್ವೇ ಅಂತ. ಆಗ ಪುನಃ ಆ ಭಕ್ತ ಕೇಳ್ತಾನೆ, ನಿಮಗೆ ನಿಮ್ಮ ಸ್ವಂತ ಸ್ವರೂಪದ ಜ್ಞಾಪಕ ಆಗೋದಿಲ್ವೇ ಹಾಗಾದ್ರೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಹೌದು, ಆಗಾಗ ಜ್ಞಾಪಕವಾಗ್ತದೆ. ಆಗ ನನ್ನ ಮನಸ್ಸಿಗೆ ಅನಿಸ್ತದೆ ನಾನಿದೇನ್ ಮಾಡ್ತಿದ್ದೇನೆ ಅಂತ. ಆದರೆ ಪುನಃ ಈ ಎಲ್ಲ ಮನೆ ಮಾರು, ಮಕ್ಕಳು, ಮರಿ, ಚಳ್ಳೆ ಪಿಳ್ಳೆ ಇವುಗಳನ್ನೆಲ್ಲ ಕಂಡು ನನ್ನ ಸ್ವಸ್ವರೂಪವನ್ನ ಮರೆತು ಬಿಡ್ತೇನೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಅಲ್ಲದೆ ಅವರು ಆಗಾಗ ಹೇಳ್ತಾ ಇದ್ರು, ಇದೊಂದು ಮಾಯೆಯ ಆವರಣವನ್ನ ನಾನೇ ನನ್ನ ಮೇಲೆ ಹಾಕಿಕೊಂಡಿದ್ದೇನೆ ಅಷ್ಟೇ ಅಂತ. ಅವತಾರ ಪುರುಷರಿಗೂ ಸಾಮಾನ್ಯರಾದ ನಮಗೂ ಇರುವ ಮುಖ್ಯ ವ್ಯತ್ಯಾಸವೇ ಇದು. ಏನು ಅಂತಂದ್ರೆ, ಅವತಾರ ಪುರುಷರು ಮಾಯೆಯ ಆವರಣವನ್ನ ತಮಗೆ ತಾವೇ ಸುತ್ತಿಕೊಂಡಿದ್ದಾರೆ. ಆದ್ರಿಂದ ಅದು ಇನ್ನು ಬೇಡ ಎಂಬಾಗ ಅದರಿಂದ ಅವರು ಬಿಡಿಸಿಕೊಳ್ಳಬಲ್ಲರು. ಆದರೆ ನಮ್ಮನ್ನ ಈ ಮಾಯೆಯೇ ಸುತ್ತಿ 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 ಬಿಗಿದಿಟ್ಟುಬಿಟ್ಟಿದೆ. ಇದರಿಂದ ಬಿಡಿಸಿಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯವೇನೋ ಅಂತ ಅನ್ನೋದನ್ನ ನಾವೇ ಭಾವಿಸಿ ನೋಡಿಕೊಳ್ಳಬಹುದು. ಶ್ರೀಮಾತೆಯವರು ಸಾಮಾನ್ಯ ಮಹಿಳೆಯಂತಿದ್ರೂ ಕೂಡ ಅಸಾಮಾನ್ಯವಾದ ನಿರ್ವಿಕಲ್ಪ ಸಮಾಧಿ ಅವರಿಗೆ ಆಗ್ತಿತ್ತು. ಅವರ ತ್ಯಾಗ ವೈರಾಗ್ಯ ಕೂಡ ಅಸಾಮಾನ್ಯವಾಗಿತ್ತು. ಅವರ ಭಗವದ್ಭಾವ ಗಾಂಭೀರ್ಯ ಅಗಾಧವಾಗಿತ್ತು. ಆದರೆ ಅವರ ಅವತಾರದ ಮುಖ್ಯೋದ್ದೇಶ ಕೇವಲ ಸಮಾಧಿ ನಿರತರಾಗಿರೋದಲ್ಲ, ಅವರ ಅವತಾರದ ಮುಖ್ಯ ಉದ್ದೇಶ ಭೋಗ ಲೋಲುಪತೆಯಲ್ಲಿ ಮುಳುಗಿಕೊಂಡಿರತಕ್ಕಂತಹ ಜನಸಮುದಾಯವನ್ನ ಮೈದಡವಿ ಎಬ್ಬಿಸಿ ಭಗವದ್ ಅಭಿಮುಖಗೊಳಿಸೋದು. ಆದ್ರಿಂದಲೇ ಅವರು ದಾರಿಗೆಟ್ಟ ಜನಸಮಾಜವನ್ನ ಪ್ರೇಮ, ಸೇವೆ,
ಉದಾರ ಭಾವ, ಲಜ್ಜೆ, ವಿನಯ ಇತ್ಯಾದಿ ಗುಣಗಳ ಮೂಲಕ ಭಗವಂತನ ಕಡೆಗೆ ತಿರುಗಿಸುವ ಪ್ರಯತ್ನ ಮಾಡ್ತಾ ಜನರ ಮಧ್ಯೆ ಓಡಾಡಿಕೊಂಡಿದ್ದಾರೆ. ಸಾಮಾನ್ಯ ಮಾನವ ತನ್ನ ಸ್ವಂತ ಕಲ್ಯಾಣಾರ್ಥವಾಗಿ, ಸ್ವಂತ ಶ್ರೇಯಸ್ಸಿಗಾಗಿ ಓಡಾಡ್ತಾ ಇದ್ರೆ, ಅವತಾರ ಪುರುಷರು ಇತರರ ಕಲ್ಯಾಣಾರ್ಥವಾಗಿ, ಇತರರ ಶ್ರೇಯಸ್ಸಿಗಾಗಿ ಓಡಾಡ್ತಾ ಇರ್ತಾರೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡೇ ಸ್ವಾಮಿ ಪ್ರೇಮಾನಂದರು ಇತರ ಸ್ವಾಮಿಗಳ ಹಾಗೂ ಭಕ್ತರ ಹತ್ತಿರ ಹೇಳ್ತಾರೆ, ರಾಜರಾಜೇಶ್ವರಿಯಾದ ಜಗನ್ಮಾತೆ ಒಬ್ಬ ಸಾಮಾನ್ಯ ಬಡ ಹೆಂಗಸಿನ ರೂಪದಿಂದ ಬಂದು ನೆಲಕ್ಕೆ ಸಗಣಿ ಸಾರಿಸ್ತಾ ಇದ್ದಾಳೆ, ಪಾತ್ರೆ ತಿಕ್ತಾ ಇದ್ದಾಳೆ, ಅಕ್ಕಿ ಕುಟ್ತಾ ಇದ್ದಾಳೆ, ಭಕ್ತರ ಎಂಜಲೆಲೆ ತೆಗಿತಾ ಇದ್ದಾಳೆ. ಅವರು ಈ ಬಗೆಯ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಿರೋದನ್ನ ನೀವೇ ನೋಡಿಕೊಂಡು ಬರ್ತಾ ಇದ್ದೀರಿ. ಅವರು ಈ ರೀತಿ ಪರಿಶ್ರಮ ಪಡ್ತಿರೋದು ಗೃಹಸ್ಥರಿಗೆ ತಮ್ಮ ಗೃಹಸ್ಥ ಧರ್ಮವನ್ನ ಕಲಿಸಿಕೊಡೋದಕ್ಕಾಗಿ. ಎಂತಹ ಅಪರಿಮಿತ ಸಹನೆ, ಅಪಾರ ಕರುಣೆ, ಎಂತಹ ನಿರಭಿಮಾನ ಅಂತ ಹೀಗೆ ಹೇಳ್ತಾರೆ ಸ್ವಾಮಿ ಪ್ರೇಮಾನಂದರು. ಇನ್ನೊಮ್ಮೆ ಸ್ವಾಮಿ ಪ್ರೇಮಾನಂದರು ಒಬ್ಬರಿಗೆ ಒಂದು ಪತ್ರದಲ್ಲಿ ಈ ರೀತಿಯಲ್ಲಿ ಬರೀತಾರೆ, ಶ್ರೀಮಾತೆಯವರನ್ನ ಅರ್ಥ ಮಾಡಿಕೊಂಡವರು ಯಾರಿದ್ದಾರೆ? ಅಲ್ಲಿ ಯಾವುದೇ ಬಗೆಯ ವೈಭವ ಇಲ್ಲ. ಶ್ರೀರಾಮಕೃಷ್ಣರಲ್ಲಾದರೂ ವಿದ್ಯಾ ಸಂಪತ್ತು ಇತ್ತು, ಆದರೆ ಶ್ರೀಮಾತೆಯವರಲ್ಲಿ ಅವರಲ್ಲಿ ವಿದ್ಯಾ ಸಂಪತ್ತು ಇರಲಿಲ್ಲ. ಆದರೆ ಎಂತಹ ಶಕ್ತಿ ಅದು! ಮಹಾಮಾತೆಗೆ ಜಯವಾಗಲಿ, ಜಗನ್ಮಾತೆಗೆ ಜಯವಾಗಲಿ, ಶಕ್ತಿಮಯಿಯಾದ ಜಗದಂಬೆಗೆ ಜಯವಾಗಲಿ. ನಾವು ಸ್ವತಃ ದಕ್ಕಿಸಿಕೊಳ್ಳಲಾಗದ ವಿಷವನ್ನೆಲ್ಲ ಶ್ರೀಮಾತಿಯವರಿಗೆ ರವಾನಿಸ್ತಾ ಇದ್ದೇವೆ. ಆದರೆ ಶ್ರೀಮಾತಿಯವರು ಎಂಥ ಪಾಪಿಗಳೇ ಬಂದರೂ ಅವರನ್ನೆಲ್ಲ ತಮ್ಮ ಮಡಿಲಲ್ಲಿಟ್ಟುಕೊಂಡು ಮುದ್ದಿಸ್ತಾ ಇದ್ದಾರೆ. ನಿಜಕ್ಕೂ ಅನಂತ ಶಕ್ತಿ, ಅಪಾರ ಕರುಣೆ. ಶ್ರೀಮಾತಿಯವರಿಗೆ ಜಯವಾಗಲಿ. ನಮ್ಮ ವಿಷಯ ಹಾಗಿರಲಿ, ಶ್ರೀರಾಮಕೃಷ್ಣರು ಕೂಡ ಇಂತಹ ಕೆಲಸ ಮಾಡಿದ್ದನ್ನ ನಾವು ನೋಡಲಿಲ್ಲ. ಅವರು ಎಷ್ಟೋ ಪರೀಕ್ಷೆ ಮಾಡಿ ಭಕ್ತರನ್ನ ಸ್ವೀಕರಿಸ್ತಾ ಇದ್ರು. ಆದರೆ ಶ್ರೀಮಾತಿಯವರ ವಿಷಯದಲ್ಲಿ ನಾವು ಕಾಣ್ತಿರೋದೇನು? ಮಹಾದ್ಭುತ, ಮಹಾಶ್ಚರ್ಯ. ಅವರು ಸರ್ವರಿಗೂ ಆಶ್ರಯ ಕೊಡ್ತಾ ಇದ್ದಾರೆ. ಅವರು ಎಲ್ಲರೂ ಕೊಟ್ಟ ತಿಂಡಿಯನ್ನ ತಿನ್ನುತ್ತಾ ಇದ್ದಾರೆ, ಎಲ್ಲವನ್ನೂ ದಕ್ಕಿಸಿಕೊಳ್ತಾ ಇದ್ದಾರೆ. ಮಹಾಮಾತೆಗೆ ಜಯವಾಗಲಿ. ನಿಮ್ಮ ನಿಮ್ಮ ನೋವು ನಲಿವುಗಳಲ್ಲಿ, ಜಯಾಪಜಯಗಳಲ್ಲಿ, ಸುಖ ದುಃಖಗಳಲ್ಲಿ, ಸುಭಿಕ್ಷ ದುರ್ಭಿಕ್ಷಗಳಲ್ಲಿ, ಯುದ್ಧ ಕ್ರಾಂತಿಯಲ್ಲಿ, ಸದಾಕಾಲದಲ್ಲಿ ಶ್ರೀಮಾತೆಯವರ ಅಪಾರ ಕರುಣೆಯನ್ನ, ಅಪಾರ ಕೃಪೆಯನ್ನ ನೆನಪಿಟ್ಟುಕೊಳ್ಳಿ. ಶ್ರೀಮಾತೆಯವರಿಗೆ ಜಯವಾಗಲಿ ಅಂತ ಹೀಗೆ ಆವೇಶಭರಿತರಾಗಿ ಪತ್ರ ಬರೀತಾರೆ ಸ್ವಾಮಿ ಪ್ರೇಮಾನಂದರು. ಇಲ್ಲಿ ಸ್ವಾಮಿ ಪ್ರೇಮಾನಂದರು ಬರೆದಂತಹ ಪತ್ರದಲ್ಲಿ ಕೆಲವು ಮುಖ್ಯಾಂಶಗಳನ್ನ ನಾವು ಗಮನಿಸಬೇಕು. ಏನದು ಅಂತಂದ್ರೆ, ಒಂದನೇದಾಗಿ ಶ್ರೀರಾಮಕೃಷ್ಣರಲ್ಲಾದರೂ ವಿದ್ಯಾ ಸಂಪತ್ತು ಇತ್ತು, ಶ್ರೀಮಾತಿಯವರಲ್ಲಿ ಅದು ಇರಲಿಲ್ಲ ಅಂತಂದ್ರೆ, ಇಲ್ಲಿ ಶ್ರೀಮಾತಿಯವರು ಎಷ್ಟು ಸಾಮಾನ್ಯ ಮಾನವಿಯಾಗಿ ರೂಪ ತಳೆಯೋದಕ್ಕೆ ಸಾಧ್ಯ ಇದೆಯೋ ಅಷ್ಟೂ ಸಾಮಾನ್ಯ ಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ನಾವು ದೈವಿಕತೆಯ ಯಾವ ವೈಭವವನ್ನು ಕಾಣೋದಕ್ಕೆ ಅವಕಾಶ ಇಲ್ಲ. ಆದ್ರಿಂದ ಸಾಮಾನ್ಯ ಮಾನವರಾದ ನಾವೆಲ್ಲ ಶ್ರೀಮಾತೆಯವರ ದಿವ್ಯತೆಯನ್ನು ತಿಳಿಯುವಲ್ಲಿ ಅತ್ಯಂತ ಸುಲಭವಾಗಿ ಮೋಸ ಹೋಗ್ತೇವೆ ಅಂತ. ಎರಡನೇದಾಗಿ ಸ್ವಾಮಿಗಳು ಹೇಳಿದ್ರಲ್ಲ, ನಾವು ದಕ್ಕಿಸಿಕೊಳ್ಳಲಾಗದ ವಿಷವನ್ನೆಲ್ಲ ನಾವು ಶ್ರೀಮಾತಿಯವರಿಗೆ ರವಾನಿಸ್ತಾ ಇದ್ದೇವೆ. ಆದರೆ ಶ್ರೀಮಾತಿಯವರು ಎಂತಹ ಪಾಪಿಗಳೇ ಬಳಿಗೆ ಬಂದರೂ ಕೂಡ ಅವರನ್ನೆಲ್ಲ ತಮ್ಮ ಮಡಿಲಲ್ಲಿಟ್ಟುಕೊಂಡು ಮುದ್ದಿಸ್ತಾ ಇದ್ದಾರೆ. ಆದರೆ ನಮ್ಮ ವಿಷಯವಾದರೂ ಹಾಗಿರಲಿ, ಸ್ವತಃ ಶ್ರೀರಾಮಕೃಷ್ಣರು ಕೂಡ ಇಂತಹ ಕೆಲಸ ಮಾಡಿದ್ದನ್ನು ನಾವು ನೋಡಲಿಲ್ಲ. ಅವರು ಎಷ್ಟೋ ಪರೀಕ್ಷೆ ಮಾಡಿ ಭಕ್ತರನ್ನು ಸ್ವೀಕರಿಸ್ತಾ ಇದ್ರು ಅಂತ. ಇಲ್ಲಿ ಶ್ರೀಮಾತೆಯವರ ಮಹಿಮೆ ನಮಗೆ ಚೆನ್ನಾಗಿ ತಿಳಿದು ಬರುತ್ತದೆ. ಏನದು ಅಂತಂದ್ರೆ, ಪಾಪಿಗಳಿಗೆ
ಮಂತ್ರದೀಕ್ಷೆ ಕೊಟ್ಟು ಅವರ ಪಾಪಗಳನ್ನು ಜೀರ್ಣಿಸಿಕೊಳ್ಳುವ ಕಾರ್ಯ ಸುಲಭ ಅಲ್ಲವೇ ಅಲ್ಲ ಅಂತ ಹೇಳಬೇಕಾಗಿಯೇ ಇಲ್ಲ. ಈ ಕಾರ್ಯವನ್ನು ಮಾಡುವಲ್ಲಿ ಆ ದೊಡ್ಡ ದೊಡ್ಡ ಸ್ವಾಮಿಗಳು ಉಪಾಯವಾಗಿ ತಪ್ಪಿಸಿಕೊಂಡ್ರು. ಶ್ರೀರಾಮಕೃಷ್ಣರು ಕೂಡ ಇಂತಹ ಜನರನ್ನೆಲ್ಲ ಅವರವರ ಪಾಡಿಗೆ ಬಿಟ್ಟುಬಿಟ್ರು. ಆದರೆ ಶ್ರೀಮಾತೆಯವರು ಇಂತಹ ಅಧಮ ಜನರನ್ನು ಕೂಡ ಮಡಿಲಲ್ಲಿಟ್ಟುಕೊಂಡು ವಾತ್ಸಲ್ಯದ ಧಾರೆ ಎರೆದರು ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಗಳು. ಇಲ್ಲಿ ಶ್ರೀಮಾತೆಯವರ ಶಕ್ತಿ ಎಷ್ಟು ಅದ್ಭುತವಾದದ್ದು ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಆದರೆ ಶ್ರೀಮಾತೆಯವರು ಮಾನವ ಶರೀರದಿಂದ ಇದ್ದುಕೊಂಡು ಕೂಡ ಇಷ್ಟೆಲ್ಲ ಜನರ ಪಾಪ ಭಾರವನ್ನ ಹೇಗೆ ಹೊತ್ತರು ಅಂತನ್ನೋದು ಒಂದು ದೊಡ್ಡ ರಹಸ್ಯವಾಗಿಯೇ ಉಳಿತದೆ. ಒಮ್ಮೆ ಒಬ್ಬ ಭಕ್ತ ಶ್ರೀಮಾತೆಯವ್ರನ್ನ ಕೇಳ್ತಾನೆ, ಅಮ್ಮ ಶ್ರೀರಾಮಕೃಷ್ಣರ ಬಳಿಗೆ ಹೋದವರಿಗೆಲ್ಲ ಎಂತೆಂತಹ ಭಾವ ಬರ್ತಿತ್ತು, ಎಷ್ಟು ಸಮಾಧಿ ಸುಖ ಸಿಗ್ತಿತ್ತು, ಆದರೆ ನೀವು ಮಾತ್ರ ಯಾರಿಗೂ ಯಾವ ಭಾವವನ್ನು ಬರೆಸೋದಿಲ್ಲ, ಸಮಾಧಿಯ ಅನುಭವವನ್ನು ಮಾಡಿಸಿಕೊಡೋದಿಲ್ಲ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಏನಪ್ಪ ಅದನ್ನು ಕೂಡ ಶ್ರೀರಾಮಕೃಷ್ಣರು ಎಷ್ಟು ಚಂದಿಗೆ ಮಾಡಿಕೊಟ್ಟಿದ್ರು, ಅವರು ಯಾರ್ಯಾರಿಗೆ ಆ ಅನುಭವಗಳನ್ನು ಮಾಡಿಸಿಕೊಟ್ಟಿದ್ರೋ ಅವರಲ್ಲೂ ಕೂಡ ಚೆನ್ನಾಗಿ ಆಯ್ಕೆ ಮಾಡ್ತಿದ್ರು, ಅಷ್ಟಾದರೂ ಅವರ ಶರೀರ ಬಹಳ ಬೇಗ ಬಿದ್ದೋಯ್ತು, ನನ್ನ ಬಳಿಗೆ ಅವರು ಇರುವೆಗಳ ಸಾಲನ್ನೇ ನೂಕಿಬಿಟ್ಟಿದ್ದಾರೆ, ಅವರ ಹಾಗೆ ನಾನು ಕೂಡ ಮಾಡಿದ್ದಾದ್ರೆ ನನ್ನ ಶರೀರ ಎಷ್ಟು ದಿನ ಬದುಕೀತು, ನಾನು ಎಷ್ಟೋ ಮಕ್ಕಳನ್ನ ನೋಡಬೇಕಾಗಿದೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಈ ಮಾತುಗಳೆಲ್ಲ ಯೋಗಕ್ಕೆ ಯೋಗಾನುಭವಕ್ಕೆ ಸಂಬಂಧಪಟ್ಟಂತಹ ಮಾತುಗಳು. ಯೋಗದ ಮೂಲಕ ಸಮಾಧಿ ಸ್ಥಿತಿಗೆ ಏರಿದ್ರೆ ಈ ನಮ್ಮ ಶರೀರ ಬದುಕಿ ಉಳಿಯೋದು ಕೇವಲ 21 ದಿನಗಳು ಮಾತ್ರ, ಬಳಿಕ ಅದು ಒಣಗಿದ ಎಲೆ ಉದುರಿದ ಹಾಗೆ ಬಿದ್ದು ಹೋಗಿಬಿಡುತ್ತದೆ. ಎಲ್ಲೋ ಕೆಲವು ಕಾರಣ ಪುರುಷರ ಶರೀರ ಮಾತ್ರ ಭಗವಂತನ ಪ್ರೇರಣೆಯಂತೆ ಭಗವತ್ ಕಾರ್ಯಕ್ಕಾಗಿ ಇನ್ನೂ ಕೆಲವು ಕಾಲ ಬದುಕಿರುತ್ತದೆ. ಆದರೆ ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಇತರರಿಗೆ ಧಾರೆ ಎರೆಯೋದರ ಮೂಲಕ ಆ ಶರೀರದ ಶಕ್ತಿಯೆಲ್ಲ ಕರಗಿ ಕೊನೆಗೊಂದು ದಿನ ಬಿದ್ದೇ ಹೋಗುತ್ತದೆ. ಮತ್ತೆ ಅದನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಶ್ರೀರಾಮಕೃಷ್ಣರು ಕಾರಣ ಪುರುಷರು, ಅವತಾರ ಪುರುಷರು, ಆದ್ರಿಂದಲೇ ಅವರಿಗೆ ನಿರ್ವಿಕಲ್ಪ ಸಮಾಧಿ ಆದರೂ ಕೂಡ ಅವರ ಶರೀರ ಲೋಕ ಕಲ್ಯಾಣಾರ್ಥವಾಗಿ ಉಳಿದುಕೊಂಡಿತು. ಆದರೆ ಶ್ರೀಮಾತೆಯವರು ಹೇಳುವ ಪ್ರಕಾರ ಅಂಥವರ ಶರೀರವೂ ಕೂಡ ಅವರು ಹಲವಾರು ಜನ ಶಿಷ್ಯರಿಗೆ ಆಧ್ಯಾತ್ಮಿಕ ಅನುಭವ ಮಾಡಿಸಿಕೊಟ್ಟದ್ರಿಂದ ಬಹಳ ಬೇಗ ಬಿದ್ದು ಹೋಯಿತು. ಶ್ರೀರಾಮಕೃಷ್ಣರು ತಮ್ಮ ಬಳಿಗೆ ಬಂದಂತಹ ಭಕ್ತಜನರಲ್ಲೇ ಆಯ್ಕೆ ಮಾಡಿ ಮಾಡಿ ಆಧ್ಯಾತ್ಮಿಕ ಅನುಭವ ಮಾಡಿಸಿಕೊಟ್ಟರೂ ಕೂಡ ಅವರ ಶರೀರ ಬಹಳ ದಿನ ಉಳಿಯೋದಕ್ಕಾಗಲಿಲ್ಲ. ಹೀಗಿರುವಾಗ ಇರುವೆಯ ಸಾಲಿನಂತೆ ಬರುತ್ತಿರುವ ಜನರಿಗೆಲ್ಲ ಆಧ್ಯಾತ್ಮಿಕ ಅನುಭವ ಮಾಡಿಸಿಕೊಟ್ಟಿದ್ದೆ ಆದರೆ ಶ್ರೀಮಾತೆಯವರ ಶರೀರ ಎಂದೋ ಬಿದ್ದು ಹೋಗಿ ಬಿಡಬೇಕಾಗಿತ್ತು. ಆದರೆ ಶ್ರೀಮಾತೆಯವರೇ ಹೇಳೋ ಪ್ರಕಾರ ಅವರು ಇನ್ನೂ ಎಷ್ಟೋ ಮಕ್ಕಳನ್ನ ನೋಡಬೇಕಾಗಿದೆ. ಶ್ರೀಮಾತೆಯವರ ಜವಾಬ್ದಾರಿ ಬಹಳ ದೊಡ್ಡದು. ಇನ್ನೂ ಹಲವಾರು ಮಕ್ಕಳೆಲ್ಲ ದೂರ ದೂರದಿಂದ ಬರುವವರಿದ್ದಾರೆ. ಅವರೆಲ್ಲರಿಗೂ ಆಧ್ಯಾತ್ಮಿಕ ಜೀವನದ ದಾರಿ ಹತ್ತಿಸಿ ಮಾರ್ಗದರ್ಶನ ನೀಡಬೇಕಾಗಿದೆ. ಆದ್ದರಿಂದ ಶ್ರೀಮಾತೆಯವರು ತಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಅನುಭವಗಳನ್ನು ಹತೋಟಿಯಲ್ಲಿ ಇಟ್ಟುಕೊಂಡದ್ದಲ್ಲದೆ ಬಳಿಗೆ ಬಂದ ಇರುವೆಗಳ ಸಾಲಿಗೆಲ್ಲ ಆಧ್ಯಾತ್ಮಿಕ ಅನುಭವಗಳನ್ನು ಯದ್ವಾತದ್ವಾ ಮಾಡಿಕೊಟ್ಟು ತಮ್ಮ ಶಕ್ತಿಯನ್ನು ಅನವಶ್ಯಕ ವ್ಯಯಗೊಳಿಸಿಕೊಳ್ಳಲಿಲ್ಲ. ಆದ್ದರಿಂದಲೇ ಅವರು ಈ ಭೂಮಿಯಲ್ಲಿ 67 ವರ್ಷಗಳವರೆಗೆ ಬದುಕಿ ಉಳಿಯೋದಕ್ಕೆ ಸಾಧ್ಯವಾಯಿತು. ಶ್ರೀರಾಮಕೃಷ್ಣರು ಬದುಕಿದ್ದು 50 ವರ್ಷ, ಶ್ರೀಮಾತೆಯವರು 17 ವರ್ಷ ಹೆಚ್ಚು ಬಾಳಿ ಬದುಕಿದ್ದಾರೆ. ಶ್ರೀರಾಮಕೃಷ್ಣರು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಉಪಯೋಗಿಸಿಕೊಂಡ ವಿಧಾನವೇ ಬೇರೆ. ಶ್ರೀಮಾತೆಯವರು ತಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನ ಉಪಯೋಗಿಸಿಕೊಂಡ ವಿಧಾನವೇ ಬೇರೆ. ಆದರೆ ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದಾಗ ಗೊತ್ತಾಗುತ್ತದೆ ಎರಡೂ ಒಂದೇ ಅಂತ. ಅವರ ಅನುಭವ ಮಾತ್ರ ಎರಡೂ ಒಂದೇ ಅಂತಂದ್ರೆ ಈ ಎರಡೂ ವಿಧಾನಗಳಿಂದಲೂ ನಡೆದದ್ದು ಒಂದೇ, ಅದೇ ಮಾನವ ಮಂಗಲ, ಮನುಷ್ಯ ಕುಲದ ಶ್ರೇಯಸ್ಸು. ಶ್ರೀರಾಮಕೃಷ್ಣರು ಸದಾ ಸರ್ವದಾ ಆ ದಕ್ಷಿಣೇಶ್ವರದ ಕೋಣೆಯೊಳಗೆ ವಾಸವಾಗಿದ್ದು ತಮ್ಮ ಸಾಂಸಾರಿಕ ವ್ಯಕ್ತಿಗಳಿಂದ ಬೇರೆಯಾಗಿಯೇ ಉಳಿದುಕೊಂಡು ಬಿಟ್ರು.
ಕೇವಲ ಭಕ್ತಜನರ ಸಂಪರ್ಕ ಮಾತ್ರ ಅವರ ಪಾಲಿಗೆ. ಆದ್ರಿಂದ ಶ್ರೀರಾಮಕೃಷ್ಣರ ಜೀವನದಲ್ಲಿ ತ್ಯಾಗ ವೈರಾಗ್ಯಗಳೇ ಎದ್ದು ಕಾಣುವಂತಾಗಿದೆ. ಆದರೆ ಶ್ರೀಮಾತೆಯವರು ಸದಾ ಸರ್ವದಾ ತಮ್ಮ ಬಂಧು ಬಳಗದ ನಡುವೆಯೇ ವಾಸವಾಗಿದ್ದುದರಿಂದ ಇದು ಸಂಸಾರಾಸಕ್ತಿಯ ಹಾಗೆ ಕಂಡುಬಂದರೂ ಕೂಡ ಅವರು ಎಲ್ಲರನ್ನೂ ಸಮಾನ ಭಾವದಿಂದ ಸ್ವೀಕರಿಸಿದ ಪರಿಯನ್ನ ನೋಡಿದರೆ ಇದೂ ಕೂಡ ತ್ಯಾಗ ವೈರಾಗ್ಯಗಳಿಗೇನೂ ಕಡಿಮೆ ಇಲ್ಲ. ಅಲ್ಲದೆ ಗೃಹಸ್ಥನಾಗಿ ಬದುಕು ನಡೆಸಿಯೂ ಕೂಡ ನಿರ್ಲಿಪ್ತ ಭಾವದಿಂದ ಇರುವ ಪಾಠವನ್ನ ಶ್ರೀಮಾತೆಯವರು ಈ ಮೂಲಕ ಮಾನವ ಜನಾಂಗಕ್ಕೆ ತೋರಿಕೊಡ್ತಾ ಇದ್ದಾರೆ. ಇನ್ನು ಆಧ್ಯಾತ್ಮಿಕ ಜೀವನದ ಉನ್ನತಾನುಭವ ಮಾಡಿಕೊಂಡಾಗ ಶರೀರದ ಮೇಲಿನ ಆಸಕ್ತಿ ಕಳಚಿ ಹೋಗಿ ಶರೀರ ಬಿದ್ದೇ ಹೋಗಿಬಿಡುತ್ತದೆ. ಅಂತಹ ಮನಸ್ಸನ್ನ ಪುನಃ ಶರೀರದ ಮೇಲೆ ತಂದಿಟ್ಟು ಅದನ್ನ ಬದುಕಿಸಿಕೊಳ್ಳೋದಕ್ಕಾಗಿ ಶ್ರೀರಾಮಕೃಷ್ಣರು ಸಮಾಧಿಯಿಂದ ಇಳಿಯುವಾಗ ಹೇಳ್ತಾರೆ, ನಾನು ಜಿಲೇಬಿ ತಿಂತೇನೆ, ನಾನು ನೀರು ಕುಡಿತೇನೆ ಅಂತ. ಶ್ರೀಮಾತೆಯವರು ತಮ್ಮ ಮನಸ್ಸನ್ನ ಇಹಲೋಕದಲ್ಲಿ ನಿಲ್ಲಿಸಿ ಇಡೋದಕ್ಕೋಸ್ಕರ ರಾಧಿಯ ಯೋಗಕ್ಷೇಮದ ಜವಾಬ್ದಾರಿಯ ನೆವವನ್ನ ಇಟ್ಟುಕೊಂಡಿದ್ರು. ಶ್ರೀರಾಮಕೃಷ್ಣರು ಕಾಂಚನವನ್ನ ಸಂಪೂರ್ಣ ಬಿಟ್ಟವರು. ಅಷ್ಟೇ ಅಲ್ಲ, ಒಂದು ನಾಣ್ಯವೇನಾದರೂ ಅವರಿಗೆ ತಗಲಿದ್ರೆ ಚೇಳು ಕುಟುಕಿದಷ್ಟು ನೋವಾಗುತ್ತಿತ್ತು ಅವರಿಗೆ. ಆದರೆ ಶ್ರೀಮಾತೆಯವರು ನಾಣ್ಯವನ್ನ ಅತ್ಯಂತ ಗೌರವದಿಂದ ಹಣೆಗೊತ್ತಿಕೊಳ್ತಿದ್ರು. ಈ ನಾಣ್ಯ ಅಂತನ್ನೋದು ಭಾಗ್ಯದಾತೆಯಾದ ಲಕ್ಷ್ಮಿಯ ಪ್ರತೀಕ ಅಂತನ್ನೋದು ಅವರ ಭಾವನೆ. ಇಲ್ಲಿ ಶ್ರೀರಾಮಕೃಷ್ಣರ ಹಾಗೂ ಶ್ರೀಮಾತೆಯವರ ದೃಷ್ಟಿಕೋನ ಬೇರೆ ಬೇರೆಯಾಗಿ ಕಂಡರೂ ಕೂಡ ಮೂಲತಃ ಒಂದೇ. ಹೇಗೆ ಅಂತಂದ್ರೆ, ಎಲ್ಲವನ್ನು ಬಿಟ್ಟಾಗಲೂ ಕೂಡ ಎಲ್ಲವೂ ಸಿಗುತ್ತದೆ, ಎಲ್ಲವನ್ನು ಪಡೆದಾಗಲೂ ಕೂಡ ಎಲ್ಲವೂ ಸಿಗುತ್ತದೆ. ನೇತಿ ನೇತಿ ಮಾರ್ಗವಾಗಿ ಎಲ್ಲವನ್ನು ತ್ಯಜಿಸಿದಾಗ ಪ್ರಾಪ್ತಿಯಾಗೋದು ಅದೇ ಪರಬ್ರಹ್ಮ ವಸ್ತು. ಇತಿ ಇತಿ ಮಾರ್ಗವಾಗಿ ಎಲ್ಲವನ್ನು ಸ್ವೀಕರಿಸಿ ಮನ್ನಿಸಿದಾಗಲೂ ಕೂಡ ಸಿಗುವ ವಸ್ತು ಅದೇ ಪರಬ್ರಹ್ಮ ವಸ್ತು. ಹೀಗೆ ಶ್ರೀರಾಮಕೃಷ್ಣರ ಹಾಗೂ ಶ್ರೀಮಾತೆಯವರ ಆಧ್ಯಾತ್ಮಿಕ ಅನುಭವ ಅಂತನ್ನೋದು ಸಮಾನವಾದದ್ದಾದರೂ ಕೂಡ ಅದು ಅವರ ಜೀವನದಲ್ಲಿ ವ್ಯಕ್ತವಾದ ಕ್ರಮ ಮಾತ್ರ ಬೇರೆ ಬೇರೆ. ಶ್ರೀರಾಮಕೃಷ್ಣರು ತಮ್ಮ ಐಹಿಕ ಜೀವನದ ಕೊನೆಯ ಕೆಲವು ವರ್ಷ ಕಾಮಾರಪುಕುರದ ಕಡೆ ಕಾಲೇ ಹಾಕಲಿಲ್ಲ. ಆದರೆ ಶ್ರೀಮಾತೆಯವರು ಕಾಮಾರಪುಕುರದ ಸಂಪರ್ಕವನ್ನೂ ಇಟ್ಟುಕೊಂಡಿದ್ರು. ಅಲ್ಲದೆ ಜಯರಾಂಬಾಟಿಯನ್ನ ತಮ್ಮ ಮುಖ್ಯ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ರು. ಒಮ್ಮೆ ಶ್ರೀಮಾತೆಯವರು ಜಯರಾಂಬಾಟಿಯಿಂದ ಕಲ್ಕತ್ತದ ಕಡೆಗೆ ಹೊರಟಾಗ ಅವರ ಚಿಕ್ಕಮ್ಮ ಹೇಳ್ತಾಳೆ, ಸಾರದೆ ಇನ್ನೊಮ್ಮೆ ಬರಬೇಕು ಅಂತ. ಅದಕ್ಕೆ ತುಂಬಾ ಉತ್ಸಾಹದಿಂದ ಶ್ರೀಮಾತೆಯವರು ಹೇಳ್ತಾರೆ, ಖಂಡಿತವಾಗಿ ಬರ್ತೇನೆ ಅಂತ. ಅವರು ಕೇವಲ ಬಾಯಿಯಿಂದ ಹೇಳಿದ್ದಷ್ಟೇ ಅಲ್ಲ, ತಾವು ಹೇಳಿದ ಮಾತಿಗೊಂದು ಆಧಾರ ಕೊಡೋ ರೀತಿಯಲ್ಲಿ ಮನೆಯ ನೆಲವನ್ನ ಮತ್ತೆ ಮತ್ತೆ ಮುಟ್ಟಿ ನಮಸ್ಕಾರ ಮಾಡ್ತಾ ಹೇಳ್ತಾರೆ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಅಂತಂದ್ರೆ ಮಾತೆ ಮತ್ತು ಮಾತೃಭೂಮಿ ಇವೆರಡೂ ಸ್ವರ್ಗಕ್ಕಿಂತಲೂ ಅಧಿಕ ಶ್ರೇಷ್ಠ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಶ್ರೀಮಾತೆಯವರು ತಮ್ಮ ಗ್ರಾಮವಾದಂತಹ ಜಯರಾಂಬಾಟಿಯ ಜನರೊಂದಿಗೆ ಇಟ್ಟುಕೊಂಡಂತಹ ಆತ್ಮೀಯ ಸಂಪರ್ಕ ಕೂಡ ಮಾನವರಿಗೊಂದು ಆದರ್ಶ. ಆ ಜನ ಬಡವರಾಗಲಿ ಶ್ರೀಮಂತರಾಗಲಿ ಅವರೆಲ್ಲರ ಜೊತೆಯಲ್ಲಿ ಶ್ರೀಮಾತೆಯವರಿಗೆ ಒಂದು ವಾತ್ಸಲ್ಯದ ಸಂಬಂಧ ಇತ್ತು. ಒಂದಾನೊಂದು ದುರ್ಗಾ ಪೂಜೆ ಮುಗಿದು ವಿಜಯದಶಮಿಯ ದಿನ ಎಲ್ಲರೂ ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿದರು. ಆದರೆ ಶ್ರೀಮಾತೆಯವರ ಸೂಕ್ಷ್ಮ ದೃಷ್ಟಿಗೆ ಯಾರೋ ಒಬ್ಬ ಮಾತ್ರ ಇನ್ನೂ ಅಲ್ಲಿಗೆ ಬರದೇ ಇರುವುದು ಗೋಚರಿಸಿತು. ಯಾರದು? ಆತ ಕುಂಜಪ್ಪ ಎಂಬೊಬ್ಬ ಹರಿಜನ. ಆತ ಪಕ್ಕದ ಹಳ್ಳಿಯವ, ದೇವರ ಮೂರ್ತಿಗಳನ್ನು ತಯಾರಿಸುವಲ್ಲಿ ಆತ ನಿಪುಣ. ಆತ ಅಂದು ಶ್ರೀಮಾತೆಯವರಿಗೆ ನಮಸ್ಕಾರ ಮಾಡೋದಕ್ಕೆ ಒಳಗೆ ಬರಲಿಲ್ಲ, ಕಾರಣ ತಾನು ಹರಿಜನ. ಆದರೆ ಶ್ರೀಮಾತೆಯವರು ಅವನನ್ನ ಒಳಗೆ ಕರೆಸಿಕೊಂಡು ಅವನಿಂದ ನಮಸ್ಕಾರ ಸ್ವೀಕರಿಸಿ ಅವನಿಗೊಂದು ಚೂರು ಪ್ರಸಾದ ಕೊಟ್ಟು ಕಳಿಸುತ್ತಾರೆ. ಈ ರೀತಿ ಸಾಮಾಜಿಕ ಸ್ನೇಹವನ್ನ ಉಳಿಸಿಕೊಳ್ಳುವ ವಿಷಯದಲ್ಲಿ ಅವರ ಬ್ರಾಹ್ಮಣ್ಯ ಅಂತನ್ನೋದು ಅಡ್ಡವಾಗಿ ನಿಲ್ತಿರಲಿಲ್ಲ. ಶ್ರೀಮಾತೆಯವರ ವಿನಯವನ್ನ ನಾವು ಹಿಂದೆ ಹಲವಾರು ಸಲ ನೋಡಿದ್ದೇವೆ. ವಿನಯ ಅಂತನ್ನೋದು ಶ್ರೀಮಾತೆಯವರ ಸಹಜ ಗುಣಗಳಲ್ಲಿ ಒಂದು.
ಶ್ರೀಮಾತಿಯವರು ತಮ್ಮ ಇಳಿ ವಯಸ್ಸಿನಲ್ಲಿ ಹೆಚ್ಚು ಶಾರೀರಿಕ ಕೆಲಸ ಕಾರ್ಯ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇದ್ದುದರಿಂದ ಅಡುಗೆಯ ಕೆಲಸಕ್ಕೆ ಒಬ್ಬ ಆಕೆಯನ್ನ ನೇಮಿಸಿಕೊಂಡಿದ್ರು. ಆ ಅಡುಗೆಯ ಹೆಂಗಸನ್ನ ಚಿಕ್ಕಮ್ಮ ಅಂತ ಕರೀತಿದ್ರು. ವಿಜಯದಶಮಿಯ ದಿನದಂದು ಶ್ರೀಮಾತಿಯವರು ತಮ್ಮ ಚಿಕ್ಕಮ್ಮನಿಗೆ ನಮಸ್ಕಾರ ಮಾಡೋದಕ್ಕೆ ಬಗ್ಗಿದ್ದಾಗ ಆ ಚಿಕ್ಕಮ್ಮ ಅಂದ್ರೆ ಅಡುಗೆಯ ಹೆಂಗಸು ತಡೀತಾ ಹೇಳ್ತಾಳೆ, ಅಮ್ಮ ನೀವು ಯಾಕೆ ನನಗೆ ಪ್ರಣಾಮ ಮಾಡ್ತೀರಿ? ನೀವು ಜಗನ್ಮಾತೆ, ನಿಮಗೆ ಎಲ್ಲರೂ ಪ್ರಣಾಮ ಮಾಡ್ತಾ ಇದ್ದಾರೆ. ನಾನೊಬ್ಬಳು ಸಾಮಾನ್ಯ ಹೆಂಗಸು, ನಿಮ್ಮ ಪ್ರಣಾಮವನ್ನ ನಾನು ದಕ್ಕಿಸಿಕೊಳ್ಳಲಾರೆ ಅಂತ. ಆ ಹೆಂಗಸು ಹಾಗೆ ಹೇಳ್ತಾ ಇದ್ರೂ ಕೂಡ ಶ್ರೀಮಾತಿಯವರು ಬಿಡ್ಲಿಲ್ಲ. ಅವಳಿಗೆ ಪ್ರಣಾಮ ಮಾಡ್ತಾ ಹೇಳ್ತಾರೆ, ನಿಮಗೆ ಪ್ರಣಾಮ ಮಾಡದೆ ಇರೋದಕ್ಕೆ ಸಾಧ್ಯವೇ? ನೀವು ನನ್ನ ಚಿಕ್ಕಮ್ಮ ಅಲ್ವೇ ಅಂತ. ನಾವೆಲ್ಲ ನಮ್ಮ ನಮ್ಮ ಸ್ವಂತ ಚಿಕ್ಕಮ್ಮ ದೊಡ್ಡಮ್ಮಂದ್ರಿಗೆ ಪ್ರಣಾಮ ಮಾಡೋದಿಕ್ಕೆ ಎಷ್ಟೊಂದು ಬಿಗುಮಾನ ಪಡ್ತೇವೆ. ಹೋಗ್ಲಿ, ಹೆತ್ತ ತಾಯಿಗಾದ್ರೂ ಪ್ರಣಾಮ ಮಾಡಿದ್ರೆ ದೊಡ್ಡ ಮಾತು. ಆದ್ರೆ ಇಲ್ಲಿ ಶ್ರೀಮಾತಿಯವರು ಯಾವುದೋ ಒಂದು ಹಿರಿಯ ಹೆಂಗಸನ್ನ ಚಿಕ್ಕಮ್ಮ ಅಂತ ಗೌರವಿಸಿ ನಮಸ್ಕರಿಸ್ತಾ ಇದ್ದಾರೆ. ಸಾಮಾಜಿಕ ಸಂಬಂಧ ಅಂತ ಅನ್ನೋದು ಎಷ್ಟೊಂದು ಸಹಜವಾಗಿದ್ರೆ ಸಮಾಜ ಸ್ವರ್ಗವಾಗಿ ಬಿಡ್ತದೆ. ಶ್ರೀಮಾತಿಯವರ ಸಂಬಂಧದಲ್ಲಿ ಕೃತ್ರಿಮತೆ ಇರಲಿಲ್ಲ. ಎಲ್ಲರನ್ನೂ ತನ್ನವರು ಅಂದ ಹೃತ್ಪೂರ್ವಕವಾಗಿ ತಿಳಿದವರು ಅವರು. ಒಮ್ಮೆ ಶ್ರೀಮಾತಿಯವರು ಕಲ್ಕತ್ತಾದಿಂದ ಜಯರಾಮ್ ಭಾಟಿಯ ಕಡೆಗೆ ಹೊರಟಿದ್ದಾರೆ. ಜೊತೆಗೆ ಅವರ ಚಿಕ್ಕಪ್ಪನ ಮಗನಾದಂತಹ ಸೂರ್ಯನಾರಾಯಣ ಕೂಡ ಇದ್ದ. ಎಲ್ಲರೂ ವಿಷ್ಣುಪುರಕ್ಕೆ ಬಂದು ತಲುಪಿದ್ರು. ಆದರೆ ವಿಷ್ಣುಪುರದಲ್ಲಿ ಸೂರ್ಯನಾರಾಯಣ ತನ್ನ ಸಾಮಾನುಗಳನ್ನ ಎಣಿಸಿ ನೋಡ್ತಾನೆ, ಒಂದು ಸಾಮಾನು ಕಲ್ಕತ್ತಾದಲ್ಲೇ ಬಿಟ್ಟು ಹೋಗಿದೆ, ಏನ್ ಮಾಡೋಣ? ತಕ್ಷಣ ಮರುಬಂಡಿಯಲ್ಲೇ ಆ ಸಾಮಾನನ್ನ ಕಳುಹಿಸಿಕೊಡೋ ಹಾಗೆ ತಂತಿ ಕೊಟ್ಟ. ಈಗ ಅದು ಅಲ್ಲಿಂದ ಬರೋವರೆಗೆ ಕಾದಿರಬೇಕಾಯ್ತು. ಶ್ರೀಮಾತಿಯವರು ಈಗ ಅವನಿಗೆ ಹೇಳಬಹುದಾಗಿತ್ತು, ನಾವೆಲ್ಲ ಮುಂದೆ ಹೋಗ್ತೇವೆ, ನೀನು ನಿಧಾನಕ್ ಬಾ ಅಂತ. ಅಥವಾ ಹೀಗೂ ಹೇಳಬಹುದಾಗಿತ್ತು, ನಿನ್ನ ಮರೆವಿಗೆ ನಾವೆಲ್ಲ ಯಾಕೆ ಕಷ್ಟಪಡಬೇಕು, ನಾವು ಮುಂದೆ ಹೋಗ್ತೇವೆ ಅಂತ. ಅಥವಾ ಹೀಗೂ ಹಿಡಿದುಕೊಂಡು ಚುಚ್ಚಬಹುದಾಗಿತ್ತು, ಒಳ್ಳೆ ಹುಡುಗ ಅಲ್ಲಯ್ಯ, ನಿನ್ನ ಸಾಮಾನನ್ನೇ ನೀನು ಮರೆಯುವವನೋ? ಇನ್ನೊಬ್ಬರು ಸಾಮಾನನ್ನ ಸುರಕ್ಷಿತವಾಗಿ ತರಬಲ್ಲೆ ಅಂತೇನು ಖಾತ್ರಿ? ನೀ ಮಾಡಿದ ತಪ್ಪಿಗೆ ಕಾಯ್ತಾ ಇರು, ನಾವು ಮುಂದೆ ಹೋಗ್ತೇವೆ ಅಂತ. ಆದ್ರೆ ಈ ಸಂದರ್ಭದಲ್ಲಿ ಶ್ರೀಮಾತಿಯವರು ನಡೆದುಕೊಂಡ ಬಗೆ ತುಂಬಾ ಹಿತವಾಗಿತ್ತು. ಏನದು, ಬಾಕಿ ಉಳಿದವರೆಲ್ಲ ತಾವು ಮುಂದೆ ಹೋಗೋಣ ಅಂತ ಹೇಳಿದ್ರೂ ಕೂಡ ಶ್ರೀಮಾತಿಯವರು ಹೇಳ್ತಾರೆ, ಸೂರ್ಯನೇನು ನಮಗೆ ಪರಕೀಯನೇ ಅಂತ ಹೀಗೆ ಹೇಳ್ತಾ ಆ ಸಾಮಾನು ಕಲ್ಕತ್ತಾದಿಂದ ಬರೋವರೆಗೂ ಅಲ್ಲಿದ್ರು. ಈ ಬಗೆಯ ವಿಶ್ವಾಸ ಎಷ್ಟು ಸಾವಿರ ರೂಪಾಯಿ ಕೊಟ್ಟರೆ ಸಿಕ್ಕೀತು, ಈ ಬಗೆಯ ವಿಶ್ವಾಸ ನಮ್ಮಲ್ಲಿ ಎಷ್ಟು ಜನರಿಗಿದ್ದೀತು. ನಮ್ಮಲ್ಲೆಲ್ಲ ಇರೋದು ಹೆಚ್ಚು ಅಂತಂದ್ರೆ ಉಚ್ಛ್ವಾಸ ನಿಶ್ವಾಸ, ವಿಶ್ವಾಸವಲ್ಲ, ಜಾತಿಯ ಪ್ರಶ್ನೆ, ಇದೊಂದು ತೊಡಕಿನ ಪ್ರಶ್ನೆ. ಈ ಪ್ರಶ್ನೆಯನ್ನ ಅಷ್ಟೊಂದು ಸುಲಭವಾಗಿ ಬಗೆಹರಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಜಾತಿಯ ಪ್ರಶ್ನೆ ಬೆಳೆದಿರೋದು ಮುಖ್ಯವಾಗಿ ಶುಚಿ ಅಶುಚಿಯ ಆಧಾರದ ಮೇಲೆ. ಈ ಜಾತಿಯ ಪ್ರಶ್ನೆಯನ್ನ ಬಗೆಹರಿಸುವಾಗ ಬಲಪ್ರಯೋಗ ಮಾಡದೇ ಇರೋದೇ ಒಳ್ಳೆಯದು. ಯಾಕೆಂದ್ರೆ ಇದೆಲ್ಲ ಭಾವನೆಗೆ ಸಂಬಂಧಪಟ್ಟ ಪ್ರಶ್ನೆಗಳು. ಶ್ರೀಮಾತಿಯವರು ಸ್ವತಃ ಜಾತಿಯ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತಾಳದಿರತಕ್ಕಂತಹ ವಿಷಯವನ್ನ ನೀವೆಲ್ಲ ಸಾಕಷ್ಟು ನೋಡಿದ್ದೀರಿ. ಆದರೆ ಅವರು ತಮ್ಮ ಕೊನೆಯ ಕಾಯಿಲೆಯ ದಿನಗಳಲ್ಲಿ ಅವರಿಗೆ ಬ್ರೆಡ್ಡಿನ ಪಥ್ಯ ವಿಧಿಸಿದಾಗ ಅವರು ಹೇಳ್ತಾರೆ, ಏನಪ್ಪ ಈ ನನ್ನ ಕೊನೆಯ ಕಾಲದಲ್ಲಿ ನನಗೆ ಮುಸಲ್ಮಾನರು ಮುಟ್ಟಿದಂತಹ ರೊಟ್ಟಿಯನ್ನ ತಿನ್ನಿಸಬೇಡಿ ಅಂತ. ಆದ್ರಿಂದ ಅವರಿಗೆ ಬ್ರಾಹ್ಮಣರ ಬೇಕರಿಯಿಂದಲೇ ತಯಾರಿಸಿದಂತಹ ಬ್ರೆಡ್ ಅನ್ನ ತರಿಸಿಕೊಡಲಾಯಿತು. ಇದೇ ಸಂದರ್ಭದಲ್ಲಿ ಅವರು ದಿನಾ ಬ್ರೆಡ್ ತಿಂದು ತಿಂದು ಅರುಚಿಯಾಗಿ ಒಂದು ದಿನ ಅನ್ನ ತಿನ್ನಬೇಕು
ಅಂತ ಇಷ್ಟಪಡ್ತಾರೆ. ಆದರೆ ಅವರಿಗೆ ಅಂದು ಬಡಿಸಿದಂತಹ ಅನ್ನದ ಪರಿಮಾಣ ಸ್ವಲ್ಪ ಜಾಸ್ತಿ ಆಯಿತು. ಅಪರೂಪಕ್ಕೆ ಅನ್ನ ಕೇಳಿದ್ದಾರೆ ಪಾಪ ಅಂತ ನೋಡಿಕೊಳ್ಳತಕ್ಕಂತಹ ಸೇವಕಿ ಸ್ವಲ್ಪ ಜಾಸ್ತಿಯೇ ಬಡಿಸಿಬಿಟ್ಟಿದ್ದಾಳೆ. ದೂರದೃಷ್ಟಿಗೆ ಡಾಕ್ಟರ್ ಕಂಜಿಲಾಲ ಅದನ್ನ ನೋಡಿಬಿಟ್ಟ. ಸರಿ, ಈ ರೀತಿ ಅನ್ನ ತಿನ್ನಿಸಿದ್ರೆ ಶ್ರೀಮಾತಿಯವರಿಗೆ ವಾಸಿಯಾದ ಹಾಗೆಯೇ. ಈಕೆಯ ಕೈಯಿಂದ ಸೇವೆಯನ್ನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಸರಿಯಾದ ಸೇವೆ ಇವಳ ಕೈಯಿಂದ ಆಗುವ ಮಟ್ಟಿಗೆ ಕಾಣೆ ಅಂತ ಆ ಡಾಕ್ಟರ್ ಮನಸ್ಸಲ್ಲಿ ಅಂದುಕೊಂಡು ಮರುದಿನದಿಂದ ಇಬ್ಬರು ನರ್ಸುಗಳನ್ನ ಏರ್ಪಾಟ್ ಮಾಡ್ತಾನೆ. ಹಾಗೇನೇನೆ ತಾನು ನರ್ಸುಗಳ ಏರ್ಪಾಟ್ ಮಾಡಿದ ವಿಷಯವನ್ನ ಶ್ರೀಮಾತೆಯವರಿಗೂ ಕೂಡ ತಿಳಿಸ್ತಾನೆ. ಶ್ರೀಮಾತೆಯವರು ಆ ಡಾಕ್ಟರ್ ಅಲ್ಲಿಂದ ಹೊರಡುವವರೆಗೂ ಸುಮ್ಮನಿದ್ದು ಅವನು ಹೋದ ಮೇಲೆ ಆ ಸೇವಕಿಯ ಹತ್ತಿರ ಹೇಳ್ತಾರೆ, ನೋಡು ಆ ಚಪ್ಪಲಿ ಮೆಟ್ಟಿಕೊಳ್ಳೋ ನರ್ಸಮ್ಮಗಳ ಕೈಯಿಂದ ನಾನು ಸೇವೆ ಮಾಡಿಸಿಕೊಳ್ತೇನೆ ಅಂತ ತಿಳಿದುಕೊಂಡಿದ್ದಾನೆ ಅವನು. ನನ್ನಿಂದ ಅದು ಎಂದಿಗೂ ಸಾಧ್ಯವಿಲ್ಲ. ನೋಡಮ್ಮ, ನೀನು ಈಗ ಮಾಡಿಕೊಂಡು ಬರ್ತಿರೋ ಹಾಗೆ ದಿನಾನೂ ಮಾಡಿಕೊಂಡು ಬಾ ಅಂತ. ನಾವು ಈ ಹಿಂದೆಯೇ ನೋಡಿದ ಹಾಗೆ ಮುಸಲ್ಮಾನ ಅಂಸದನನ್ನ ವಾತ್ಸಲ್ಯದಿಂದ ನೋಡಿಕೊಂಡದ್ದು, ಅವನ ಎಂಜಲು ಸಾರಿಸಿದ್ದು ಇವೆಲ್ಲ ಒಂದು ವಿಚಾರವಾದ್ರೆ, ಈಗ ಮುಸಲ್ಮಾನರ ಅಂಗಡಿಯ ಬ್ರೆಡ್ ತಿನ್ನದೇ ಇದ್ದದ್ದು, ಈ ನರ್ಸಮ್ಮಗಳ ಸೇವೆ ಸ್ವೀಕರಿಸದೇ ಇದ್ದದ್ದು ಇನ್ನೊಂದು ವಿಚಾರ. ಈ ಕೆಲವು ಸೂಕ್ಷ್ಮ ವಿಚಾರಗಳನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.